ಎಲ್ಲರಿಗೂ ಕೂಡ ನಮಸ್ಕಾರ ನೀವು ನೋಡ್ತಾ ಇರ ಇಟ್ಸ್ ಮಾಡಿ ಯೂಟ್ಯೂಬ್ ಚಾನಲ್ ಇಲ್ಲಿ ಪಿ ಯು ಸಿ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಈ ವರ್ಷ ಯಾರೊಂದು ಪಿ ಯು ಸಿ ಎಕ್ಸಾಮ್ ಬರ್ತಿದೆಯಲ್ಲ ಅಂತ ವಿದ್ಯಾರ್ಥಿಗಳಿಗೆ ತುಂಬಾ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ನಿಮಗೆ ಕೆಲವೊಡ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನಿಮಗೆ ಇದೇ ರೀತಿ ಏನಾಗುತ್ತೆ ಅಂದರೆ ನಿಮಗೆ ಪಿ ಯು ಸಿ ರಿಲೇಟೆಡ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಸಿಗ್ತಾನೇ ಹೋಗುತ್ತೆ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಪ್ರತಿ ಲೈಕ್ ಏನಾಗುತ್ತೆ ಅಂದರೆ ನಿಮಗೆ ಯಾವುದೇ ಒಂದು ಅಪ್ಡೇಟ್ಸ್ ಬಂದರೂ ಕೂಡ ಮಿಸ್ ಮಾಡ್ದೆ ಅಪ್ಡೇಟ್ ನೀಡ ಕೆಲ್ಫಾಗಿರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಒಂದು ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಸಾಕಷ್ಟು ಜನ ಒಂದು ಪಿ ಯು ಸಿ ಎಕ್ಸಾಮ್ ಬರೆದಾದ್ಮೇಲೆ ನಿಮಗೆ ಕೆಮಿಸ್ಟ್ರಿನ ಇಲ್ಲಿ ನಿಮಗೆ ಸಾಕಷ್ಟು ಒಂದು ಶಾಕಲ್ಲಿ ನೀವು ಯಾಕೆಂದ್ರೆ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಪೇಪರ್ ಆ ರೀತಿ ಒಂದು ಟಫ್ ನ ಕೊಟ್ಟಿದ್ರು ಅಂತ ಯಾಕೆಂದ್ರೆ ನಿಮಗೆ ಅಲ್ಲಿ ಸಾಕಷ್ಟು ಕ್ವಶನ್ಸ್ ಏನಾಗಿತ್ತು ಅಂದ್ರೆ ಅಪ್ಲಿಕೇಶನ್ ಲೆವೆಲ್ ಬಂದ್ಬಿಟ್ಟಿತ್ತು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಬೇಕಾಗಿತ್ತು ಕ್ವಶನ್ಸ್ ಎಲ್ಲ ಏನಾಗಿದೆ ಅಂದ್ರೆ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಕೇಳಿದ್ರೆ ಅದ್ರಿಂದ ಎಷ್ಟೊಂದು ಜನಕ್ಕೆ ಸ್ಕೋರ್ ಆಗಿಲ್ಲ ಮತ್ತೆ ಕೆಲವರಿಗೆ ಪಾಸ್ ಆಗ್ತೀನಿ ಅನ್ನೋದೇ ಭಯ ಬಂದ್ಬಿಟ್ಟಿದೆ ಮತ್ತು ಇದರಿಂದ ಏನಾಗಿದೆ ಅಂದರೆ ನಿಮಗೆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲಲ್ಲೂ ಕೂಡ ಒಂದು ಡಿಸ್ಕಷನ್ ಆಗಿ ಒಂದು ನ್ಯೂಸ್ ಪೇಪರಲ್ಲಿ ಒಂದು ನೋಟಿಫಿಕೇಶನ್ ಬಂದಿದೆ ಅಂದರೆ ಇದು ಅಫಿಷಿಯಲ್ ಆಗಿ ಇನ್ನೂ ವೆಬ್ಸೈಟಲ್ಲಿ ಆಗಿರಲಿ ಅಥವಾ ಶಿಕ್ಷಣ ಸಚಿವರ ಜೊತೆ ಯಾವುದೇ ಥರ ಒಂದು ಡಿಸ್ಕಷನ್ ಆಗಿಲ್ಲ ಇಲ್ಲಿ ಕೆಮಿಸ್ಟ್ರಿ ಪೇಪರ್ ಒಂದು ಟಫ್ ಇದೆ ಅದಕ್ಕೋಸ್ಕರ ಅವ್ರಿಗೆ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಹನ್ನೆರಡರಿಂದ ಹದಿಮೂರು ಮಾರ್ಕ್ಸ್ ಒಂದು ಗ್ರೇಸ್ ಮಾರ್ಕ್ಸ್ನ ಕೊಡಬೇಕು ಅಂತ ಹೇಳ್ತಾಯಿದಾರೆ ಅಂದರೆ ಇಲ್ಲಿ ಇದನ್ನ ಯಾವ ಅಂದರೆ ಇಲ್ಲಿ ಪಿ ಯು ಸಿ ಕೆಮಿಸ್ಟ್ರಿ ಎಚ್ ಏನಿದ್ದಾರೆ ಏನಿದ್ರೆ ಆಗ್ರಹನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನ್ಯೂಸ್ ಪೇಪರಲ್ಲಿ ಈ ರೀತಿ ಒಂದು ರಿಪೋರ್ಟ್ನ ಕಲೆಕ್ಟ್ ಮಾಡಿದ್ದಾರೆ ಇದನ್ನ ಅವ್ರು ಏನಾದರೂ ನೆಕ್ಸ್ಟ್ ಲೆವೆಲ್ ತೊಗೊಂಡೋಯ್ತು ಹೋಯಿತು ಅಂದರೆ ನಿಮಗೆ ಡೆಫಿನೆಟ್ಲಿ ಹನ್ನೆರಡರಿಂದ ಹದಿಮೂರು ಮಾರ್ಕ್ಸ್ ಕೊಡೋದೊಂದು ತುಂಬಾ ಡೌಟು ಮ್ಯಾಕ್ಸಿಮಮ್ ಅಂದರೆ ಒಂದು ಫೈವ್ ಮಾರ್ಕ್ಸ್ ಅವರು ಕೊಟ್ಟರು ಕೊಡ್ಬೋದು ಏನಾದರೂ ಗ್ರೇಸ್ ಮಾರ್ಕ್ಸ್ನ ಕೆಮಿಸ್ಟ್ರಿಗೆ ಯಾಕೆಂದರೆ ಎಕ್ಸಾಮ್ ಪೇಪರ್ ಅಷ್ಟು ಟಫ್ ಇರೋದ್ರಿಂದ ಒಂದು ಸಿಲಬಸ್ ಔಟ್ ಆಫ್ ಸಿಲೆಬಸ್ ಏನಾದರೂ ಒಂದೆರಡು ಕ್ವಶನ್ ಬಂದಿದ್ರು ಕೂಡ ಕೊಡ್ತಾರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಬಂತು ಅಂದರೆ ಆ ಟೋಟಲ್ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಎಲ್ಲಾರ್ಗೂ ಕೊಡ್ತಾರೆ ನಿಮಗೆ ಒಂದು ಮೂವತ್ತಗಿರೋನ್ಗೆ ಮಾತ್ರ ಕೊಡೋದು ಅಥವಾ ಎಂಬತ್ತಗಿರೋನ್ಗೆ ಮಾತ್ರ ಕೊಡೋದು ಆ ರೀತಿ ಕೊಡೋಕೋಲ್ಲ ಎಲ್ಲರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಬಂದರೆ ಎಲ್ಲರಿಗೂ ಕೂಡ ಬರುತ್ತೆ ಇಲ್ಲಾಂದರೆ ಯಾರಿಗೂ ಕೂಡ ಬರಲ್ಲ ಇಲ್ಲಾಂದರೆ ವ್ಯಾಲ್ಯುವೇಶನ್ ಸ್ವಲ್ಪ ಲಿಬ್ರಲ್ ಆಗಿ ಮಾಡಿದ್ರು ಕೂಡ ಆಗ್ಬೋದು ನಿಮಗೆ ಎಕ್ಸಾಮ್ ಅಲ್ಲಿ ಮತ್ತೆ ಇವಾಗ ಸದ್ಯಕ್ಕೆ ನೀವು ಒಂದು ಇಷ್ಟು ಅಪ್ಡೇಟ್ ಇದೆ ನಿಮಗೆ ಒಂದು ಗ್ರೇಸ್ ಮಾರ್ಕ್ಸ್ ಒಂದು ಕೆಮಿಸ್ಟ್ರಿ ಎಕ್ಸಾಮ್ ರಿಲೇಟೆಡ್ ಏನಾದರೂ ನೆಕ್ಸ್ಟ್ ಫರ್ದರ್ ಏನೋ ಡೆವಲಪ್ಮೆಂಟ್ ಆದ್ರೆ ಇದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಇವಾಗ ಸದ್ಯಕ್ಕೆ ನೀವು ಆಗೋಗಿರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಏನಿದೆ ಒಂದು ಬಯಾಲಜಿ ಆಗಿರಲಿ ಫಿಸಿಕ್ಸ್ ಆಗಿರಲಿ ಆ ಒಂದು ಎಕ್ಸಾಮ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡಿ ಅಲ್ಲಿ ನಿಮಗೆ ಜಾಸ್ತಿ ಒಂದು ಲೆಸನ್ ವೈಸ್ ಓದ್ಕೊಂಡು ಹೋಗಿ ಎಲ್ಲ ಟಾಪಿಕ್ಸ್ನ ಮ್ಯಾಕ್ಸಿಮಮ್ನೇ ಯಾಕೆಂದರೆ ಕ್ವಶನ್ ಪೇಪರ್ ಓದ್ಕೊಂಡು ಓದ್ಕೊಂಡೋಗಿದಾಗ್ಲಿ ನಿಮಗೆ ಈ ರೀತಿ ಪ್ರಾಬ್ಲಮ್ ಫೇಸ್ ಆಗೋದು ಒಂದು ಆಗೋದು ಎಕ್ಸಾಮ್ಸು ಮತ್ತು ಇದೇ ರೀತಿ ನಿಮ್ಗೆ ಏನೋ ಒಂದು ಅಪ್ಡೇಟ್ಸ್ ಬೇಕು ಚಾನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು